ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ ಕಾಲ್ ಮಾಡ್ತಿದ್ದಾಳಲ್ಲ, ಇವಳಿಗೆ ಏನು ಹೇಳಲಿ? ಇವತ್ತು ತಾಳಿ ಸಿಕ್ಬಿಡುತ್ತೆ ಅಂತ ಖುಷಿಯಾಗಿರ್ತಾಳೆ ಇವಳು. ಇವಾಗ ಪೂರ್ವಿಗೆ ಟೈಮ್ ಬೇಕು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಂಬಿಡ್ತಾಳೆ. ಈಗ ಏನು ಮಾಡಲಿ ನಾನು? ಛೇ, ಯಾಕೆ ಇವ್ರು ಫೋನ್ ರಿಸೀವ್ ಮಾಡ್ತಿಲ್ಲ? ಕಾರ್ ಓಡಿಸಿರ್ಬೋದಾ? ಅಂದ್ರೆ ಪೂರ್ವಿ ಜೊತೆ ಮಾತಾಡಿದಾಗೋಯ್ತಾ? ಆದ್ರೂ ಇವ್ರು ನನ್ಗೊಂದು ಫೋನ್ ಮಾಡಿ ಅವಳು ಏನಂದ್ಲು ಅಂತ ಹೇಳಿಲ್ವಲ್ಲ. ಯಾವ್ದಕ್ಕೂ ನಾನೇ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಹಲೋ. ಹಲೋ ನಂದನ್ ಅವ್ರೆ, ಪೂರ್ವಿ ಜೊತೆ ಮಾತಾಡಿದ್ರ? ಅವಳು ಖುಷಿ ಪಡ್ಲ? ನನ್ ವಿಷಯ ಎಲ್ಲ ಹೇಳಿದ್ರ? ಏನನ್ಲು? ತಾಳಿ ಸಿಕ್ತಾ? ನನ್ ಮನೆಗೆ ಬಂದು ಮಾತಾಡ್ತೀನಿ, ಸರಿನಾ? ಬಾಯ್. ಏನನ್ಲು? ಹಲೋ ಹಲೋ, ಏನು ತಾಳಿ ಕಟ್ಟಿರೋದು ಪತ್ನಿಗಲ್ಲ, ಬೇರೆ ಇನ್ನೋ ಸತ್ಯ ನಂದನ್ಗೂ ಗೊತ್ತಿದ್ಯಾ? ನಾನು ಈ ತಾಳಿನ ಹೇಗ್ ಕೊಡ್ಲಿ? ಇದು ನನ್ ತಾಳಿ, ಇದು ನೀವ್ ನನಗ್ ಕಟ್ಟಿರೋ ತಾಳಿ, ನಾನು ಇದನ್ನ ಕೊಡಕ್ ಆಗಕ್ಕಿಲ್ಲ. ಅಂದ್ರೆ ನಂದನ್ಗೂ ತಾನ್ ತಾಳಿ ಕಟ್ಟಿದ್ದು ಪತ್ಮಿನಿಗಲ್ಲ, ಪೂರ್ವಿಗೆ ಅನ್ನೋದ್ ಗೊತ್ತಾ? ಹಾಗಾದ್ರೆ ಅವನ್ ಮನೆಯವ್ರ ಮುಂದೆ ನಾಟಕ ಮಾಡ್ತಾ ಇದ್ದಾನ? ಹೌದು ಅಮ್ಮಾಜಿ, ಇದೇ ಕೈಯಲ್ಲಿ ನಂದನ್ನ ಎತ್ತಾಡ್ಸಿದ್ದೀನಿ ನರೇಂದ್ರ. ಅವನೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಚಿಕ್ಕ ವಯಸ್ಸಿಂದನು ಯಾವುದೇ ವಿಷಯ ಆಗಿರ್ಬೋದು ನನ್ನ ಹತ್ರ ಪೂರ್ ಬಂದು ಎಲ್ಲವೂ ಹೇಳ್ಕೊತಾ ಇದ್ದ. ಪದ್ಮಿನಿ ವಿಷಯನೂ ಅಷ್ಟೇ, ಅವಳನ್ನ ನೋಡಿದ ತಕ್ಷಣ ಆ ವಿಷಯದ ಬಗ್ಗೆ ಮೊದಲು ನನ್ನ ಹತ್ರನೇ ಮಾತಾಡಿದ್ದು. ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ತಾನೆ ಅಂತ ನಂಬ್ಕೊಂಡಿದ್ದೆ ಕಣೋ. ಆದ್ರೆ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನಲ್ಲ ಅವನು. ಪದ್ಮಿನಿ ಒಬ್ಳೇ ನಾಟಕ ಮಾಡ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ನಮ್ ತಂದನ್ನು ಕೂಡ ಇದು. ಸಮಾಧಾನ ಮಾಡ್ಕೊಳ್ಳಿ ಅಮ್ಮಾಜಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ ನಂದನ್ಗೆ ಸತ್ಯನ ನಿಮ್ ಎದುರಿಗೆ ಹೇಳೋದಿಕ್ಕೆ ಧೈರ್ಯ ಸಾಕಾಗ್ಲಿಲ್ಲ ಅನ್ಸತ್ತೆ. ಅದು ಅಲ್ದೆ ಪದ್ಮಿನಿ ಜೊತೆನೆ ಬದುಕಬೇಕು ಅನ್ನೋ ಕನ್ಸಿರೋನು. ಈಗ ನಿಮ್ಮ ಹತ್ರ ವಿಷಯ ಹೇಳಿದ್ರೆ ತನ್ನ ಕನಸನ್ನ ತಾನೇ ಹಾಳು ಮಾಡ್ಕೋಬೇಕಲ್ಲ ಅಂತ ಮುಚ್ಚಿಟ್ಟಿರ್ತಾನೆ ಅಷ್ಟೇ. ಏನು ಅಷ್ಟೇ? ಏನು ಅಷ್ಟೇ? ಇದು ಅಷ್ಟೇ ಅಂತ ಬಿಟ್ಬಿಡೋ ಅಷ್ಟು ಚಿಕ್ಕ ವಿಷಯ ನರೇಂದ್ರ. ಅದು ಆಗಲ್ಲ ಅಮ್ಮಾಜಿ. ಇಂದ್ರ, ಮದುವೆ ಸತ್ಯ ನಂದನಿಗೆ ಗೊತ್ತಾಯ್ತು ಅಂದ್ರೆ ಅವನಿಗೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ ಅಂತ ನಾನು ಗೊತ್ತಾಡ್ತಾ ಇದ್ದೆ. ಆದ್ರೆ ಅಷ್ಟು ದೊಡ್ಡ ಸತ್ಯನ ನನ್ನಿಂದಾನೇ ಮುಚ್ಚಿಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಈ ಅಮ್ಮಾಜಿ ಒಬ್ಬರನ್ನ ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಆ ಪ್ರೀತಿಗೆ ಮೋಸ ಆಯ್ತು ಅಂದ್ರೆ
ಇದನ್ನ ಮಾತ್ರ ನಾನು ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ಇವತ್ತು ನಾನು ಅವನಿಗೆ ಪ್ರಶ್ನೆ ಮಾಡೋ ಸಮಯ ಬಂದಿದೆ ನರೇಂದ್ರ. ಈ ಅಮ್ಮಾಜಿಗೆ ಮೋಸ ಮಾಡ್ತಾನೆ ಅಂದ್ರೆ ಇದು ಆಗಿಡ ಹೋಗಿ ಅಂತ ಸುಮ್ಮನೆ ಬಿಡೋದಕ್ಕಾಗಲ್ಲ. ಅಮ್ಮಾಜಿ ಇರಿ, ದುಡುಕ್ಬೇಡಿ. ನೀವೀಗ ಹೋಗಿ ನಂದನ್ ಹತ್ರ ಪ್ರಶ್ನೆ ಮಾಡಿದ್ರೆ ಸತ್ಯ ಏನೋ ಹೊರಗೆ ಬರುತ್ತೆ, ಅದೇ ಇಡೀ ಮನೆ ರಣರಂಗ ಆಗೋಗುತ್ತೆ. ತಾಳ್ಮೆ ಇರಲಿ. ಅಮ್ಮಾಜಿ, ನನಗೇನ್ ನಡೀತಾ ಐತೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಕ್ಕ. ನಿಜವಾಗ್ಲೂ ಮನ್ಸ್ ಬದಲಾಯಿಸ್ಬಿಡ್ಲಾ? ನಾನೇ ಹೋಗಿ ಕೇಳ್ಬಿಡ್ಲಾ? ಏನಂತ ಕೇಳಿ. ಮೊದ್ಲು ಅವಳು ಮನ್ಸ್ ಬದಲಾಯಿಸಿರೋದು ನಿಜಾನ ಸುಳ್ಳ ಅಂತ ತಿಳ್ಕೋಬೇಕು. ಒಂದ್ ವೇಳೆ ಅವಳು ಮನ್ಸ್ ಬದಲಾಯಿಸಿ ನಂದನ್ ಅವರು ತನಗೆ ಬೇಕು ಅಂತ ಅಂದ್ಬಿಟ್ರೆ ಅಕ್ಕ ಹಂಗ್ ಕೇಳ್ಬಿಟ್ರೆ ನಾನು ಅದನ್ನ ಹೆಂಗ್ ಸಹಿಸ್ಕೊಳ್ಳಿ? ಏನಂತ ಉತ್ತರ ಕೊಡ್ಲಿ? ಅಮ್ಮಾಜಿ, ಪೂರ್ವಿ ರೂಮ್ ಹತ್ರ ಯಾಕೆ ಬಂದೆ? ಅದು ಪೂರ್ವಿ ಜೊತೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅವಳ ಜೊತೆ ಏನ್ ಮಾತು? ಏನಿಲ್ಲ, ಸುಮ್ನೆ ಅಮ್ಮಾಜಿ. ಅವಳು ಈಗಷ್ಟೇ ಕಾಲೇಜಿಂದ ಬಂದಿದ್ದಾಳೆ, ಮಲಗಿದ್ದಾಳೆ. ಇಷ್ಟೊತ್ತಿನಲ್ಲಿ ಅವಳ ಜೊತೆ ಮಾತಾಡೋದು ಏನಿರುತ್ತೆ? ಡಿಸ್ಟರ್ಬ್ ಯಾಕೆ ಮಾಡ್ತೀಯಾ? ಅಲ್ಲ, ಅವಳು ಎಷ್ಟೊತ್ತಿಗೆ ಬಂದ್ಲು ಅಂತಾನು ಗೊತ್ತಿಲ್ಲ, ಇನ್ನೂ ಊಟನೂ ಆಗಿಲ್ಲ. ಅವಳ್ಗೆ ಊಟ ಆಗಿದೆ, ನೀನು ಹೋಗು. ಬಿಡಿ ನಂದನವ್ರೆ, ಕೈಯಲ್ಲಿ ಬಿಸಿ ಬಿಸಿ ಕಷಾಯ ಇದೆ. ಬಿಡೋದ? ನೋ ಚಾನ್ಸ್. ತುಂಬ ಟೆನ್ಷನ್ ಆದಾಗ ಹೆಂಡತಿನ ಹತ್ರ ತಪ್ಪಿಕೊಂಡ್ರೆ ಬೇಗ ರಿಲ್ಯಾಕ್ಸ್ ಆಗ್ಬೋದಂತೆ, ಗೊತ್ತಾ? ಅಂದ್ರೆ ನೀವು ಇನ್ನೂ ಟೆನ್ಷನ್ ಮಾಡ್ಕೊಂಡೇ ಇದ್ದೀರಾ? ನಾನ್ ನಿಮ್ಗೆ ಅವಾಗ್ಲೇ ಹೇಳಲಿಲ್ವಾ, ನೀವು ಅನ್ಕೊಂಡಂಗೆ ಏನು ಇಲ್ಲ ಅಂತ. ಬಿಟ್ಟಾಕಿ ಆಯ್ತು, ಬಿಟ್ಟು ಹಾಕಿದೆ. ಈಗ ನನ್ನನ್ನು ಬಿಡಿ. ನಿನ್ನ ಮಾತ್ರ ಬಿಡಲ್ಲ, ನಿನ್ನ ಬಿಟ್ಟೆ ಅನ್ಕೋ, ನನಗೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ನೋಡು ನೋಡು ನೋಡು, ನೀನು ಬರೀ ಬಿಡು ಅಂದಿದ್ದಕ್ಕೆ ನನ್ನ ಹಾರ್ಟ್ ಬೀಟ್ ಎಷ್ಟು ಜಾಸ್ತಿ ಆಗಿದೆ ಅಂತ. ನಿಮಿಷಕ್ಕೆ 102 ಸಲ ಬಡ್ಕೋತಿದ್ದೆ ಗೊತ್ತಾ? ಬಿ ಪಿನೂ ಜಾಸ್ತಿ ಆಗ್ಬಿಡಿದೆ. ಓಹೋ, ನೀವು ದೊಡ್ಡ ಡಾಕ್ಟರ್ ಅಲ್ವಾ, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಛೇ, ನಂಗೆ ಮರ್ತೇ ಹೋಗಿತ್ತು ನೋಡಿ. ಹ್ಞೂ, ಮತ್ತೆ ನನ್ನ ಡಾಕ್ಟರ್ ತಾನೆ? ನಿಮ್ಮ ಮನೆಗೆ ಬಂದು ಇನ್ನು ಟ್ರೀಟ್ ಮಾಡಿದ್ದಕ್ಕೆ ತಾನೆ ನಿಮ್ಗೆ ಹುಷಾರಾಗಿದ್ದು? ನಂದನ್ ಅವರೇ, ಸರಿ ಈಗ ಡಾಕ್ಟರ್ಗೆ ಔಷಧಿ ಕುಡಿಸೋ ಟೈಮ್. ತಗೊಳ್ಳಿ ಕಷಾಯ, ಬೇಗ ಕುಡೀರಿ, ಇಲ್ಲಾಂದ್ರೆ ಆರೋಗುತ್ತೆ. ನನಗೆ ಕಷಾಯ ಗಿಷಾಯ ಎಲ್ಲ ಏನೂ ಬೇಡ. ನಿನ್ನ ತಪ್ಕೊಂಡ್ನಲ್ಲ, ನನ್ನ ಚಳಿ ಎಲ್ಲ ಹೊರಟೋಯ್ತು. ಬರೀ ಇಂಥದ್ದೇ ಮಾತಾಡ್ತೀರಾ ಅಲ್ವಾ, ಸುಮ್ಮನೆ ಕುಡೀರಿ. ಇದನ್ನು ನಿಮಗೋಸ್ಕರ ಅಂತ ಪ್ರೀತಿಯಿಂದ ಮಾಡ್ಕೊಂಬಂದಿದ್ದೀನಿ ಗೊತ್ತಾ? ಏನು? ಇದನ್ನ ನಿಮ್ಗೋಸ್ಕರ ಮಾಡ್ಕೊಂಬಂದಿದ್ದೀನಿ. ಪ್ರೀತಿಯಿಂದ. ಇದರಲ್ಲಿ ನಿಮ್ ಪ್ರೀತಿ ಇದೆ ಅಂತ ಗೊತ್ತಾಯ್ತಲ್ಲ, ಈಗ ಕುಡಿದೇ ಇರಕ್ಕಾಗಲ್ಲ. ಇದೇನಿದು ಕಹಿ ಇದೆ? ಕಹಿನಾ? ಇಲ್ವಲ್ಲ, ನಾನು ಇದಕ್ಕೆ ಶುಂಠಿ, ಲವಂಗ ಮತ್ತೆ ತುಳಸಿ ಇದನ್ನ ಹಾಕಿದ್ದೆ, ಜೊತೆಗೆ ಬೆಲ್ಲನೂ ಹಾಕಿದ್ದೆ. ಇಲ್ಲ ಇಲ್ಲ, ನಿಜವಾಗ್ಲೂ ಕಹಿ ಇದೆ, ಬೇಕಾದ್ರೆ ಕುಡಿದ್ ನೋಡು.
ಪದ್ಮಿನಿ, ನಾನು ಈ ಕ್ಷಣಕ್ಕೋಸ್ಕರ ಎಷ್ಟು ಬಯಸ್ತಿದೆ ಗೊತ್ತಾ? ನನ್ನ ಟೆನ್ಷನ್ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡು ಹಗುರ ಆಗಬೇಕು, ನಾನು ನೀನು ಹೀಗೆ ಮುದ್ದಾಗಿ ಕಿತ್ತಾಡ್ತಾ ಇರಬೇಕು, ನಿನ್ನನ್ನು ತುಂಬ ಕೇರ್ ಮಾಡಬೇಕು, ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು, ಇದೆಲ್ಲ ಇರೋ ಒಂದು ಸುಂದರವಾದ ಜೀವನ ನಮ್ದಾಗಬೇಕು ಅಂತ ಕನಸು ಕಾಣ್ತಾ ಇದ್ದೆ.